ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ಇದು ಬೆಳಬೆಳಗೆ, ನಾನು ಅರ್ಪಿತಾ. ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗಿರುತ್ತೆ. ಅದರಲ್ಲಿ ಪ್ರಮುಖವಾದದ್ದು ಭಜರಂಗದಳ ಕಾರ್ಯಕರ್ತನ ಹತ್ಯೆಯಿಂದ ಅಶಾಂತಿ ಸೃಷ್ಟಿಯಾಗಿದ್ದ ಮಲೆನಾಡ ಹೆಬ್ಬಾಗಿಲು ಇದೀಗ ಸಂಪೂರ್ಣ ಸ್ತಬ್ಧವಾಗಿದೆ. ಪರಿಸ್ಥಿತಿ ಬೂದಿ ಮುಚ್ಚಿದ್ದ ಕೆಂಡದಂತಿದ್ದು, ಮುಂಜಾಗ್ರತಾ ಕ್ರಮವಾಗಿ ನಗರದಲ್ಲಿ ಶಾಲಾ ಕಾಲೇಜುಗಳ ರಜೆ ಹಾಗೂ ಕರ್ಫ್ಯೂವನ್ನು ಇಂದು ಕೂಡ ವಿಸ್ತರಿಸಲಾಗಿದೆ. ಹರ್ಷ ಹತ್ಯೆ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಘಟನೆ ನಡೆದ 24 ಗಂಟೆಗಳಲ್ಲಿ ಇಬ್ಬರು ಆರೋಪಿಗಳನ್ನು ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಮೂರು ಆಯಾಮಗಳಲ್ಲಿ ತನಿಖೆ ನಡೀತಾ ಇದ್ದು, ಹತ್ಯೆಗೆ ವೈಯಕ್ತಿಕ ದ್ವೇಷವೇ ಕಾರಣ ಅಂತ ಉಸ್ತುವಾರಿ ಸಚಿವ ನಾರಾಯಣಗೌಡ ಹೇಳಿದ್ದಾರೆ. ಸಿದ್ದು ಡಿಕೆಗೆ ನಿನ್ನೆ ದಿಢೀರ್ ಶಾಕ್ ಕಾದಿತ್ತು. ರಿಂಗಾದ ಮೊಬೈಲ್ ಎತ್ತಿದ್ರೆ ಹೈಕಮಾಂಡ್ ಧ್ವನಿ ಕೇಳಿತ್ತು. ಬಣ ರಾಜಕಾರಣಕ್ಕೆ ಬ್ರೇಕ್ ಹಾಕುವಂತೆ ಖಡಕ್ ಸಂದೇಶ ಬಂತು. ದೆಹಲಿಗೆ ಬರುವಂತೆ ಬುಲಾವ್ ನೀಡಲಾಯಿತು. ಇದು ಸಿದ್ದು ಡಿಕೆಶಿ ಒಟ್ಟಿಗೆ ಕುಳಿತು ಊಟ ಮಾಡುವಂತೆ ಮಾಡಿತು. ರಾಜಕೀಯ ಗುರು ಶಿಷ್ಯರ ನಡುವೆ ರಾಗಿ ಕ್ರೆಡಿಟ್ ಫೈಟ್ ಶುರುವಾಗಿದೆ. ಬೆಂಬಲ ಬೆಲೆ ವಿಚಾರದಲ್ಲಿ ಗೌಡರ ಪ್ರೆಸ್ ಮೀಟ್ ಬೆನ್ನಲ್ಲೇ ಸಿದ್ದು ಪ್ರಧಾನಿಗೆ ಪತ್ರ ಬರೆದ್ರು. ಸಿದ್ದು ಪತ್ರದ ಬೆನ್ನಲ್ಲೇ ಗೌಡರು ದಿಢೀರ್ ದೆಹಲಿಗೆ ತೆರಳಿದ್ದಾರೆ. ಖುದ್ದು ಪ್ರಧಾನಿಗೆ ಬೆಂಬಲ ಬೆಲೆ ಕೋರಿ ಪತ್ರ ಕೊಡ್ತಿದ್ದಾರೆ. ರಷ್ಯಾ ಉಕ್ರೇನ್ ಬಿಕ್ಕಟ್ಟು ರಾತ್ರೋರಾತ್ರಿ ಮತ್ತೊಂದು ಹಂತದ ಬೆಳವಣಿಗೆಗೆ ಸಾಕ್ಷಿಯಾಗಿದೆ. ರಷ್ಯಾ ಅಧ್ಯಕ್ಷ ಪುಟಿನ್ ಬಂಡುಕೋರರ ಹಿಡಿತದ ಉಕ್ರೇನ್ನ ಎರಡು ಪ್ರಾಂತ್ಯಗಳಿಗೆ ಸ್ವಾತಂತ್ರ್ಯ ಘೋಷಣೆ ಮಾಡಿಬಿಟ್ಟಿದ್ದಾರೆ. ರಷ್ಯಾದ ಈ ನಿರ್ಧಾರವನ್ನ ನ್ಯಾಟೋ ರಾಷ್ಟ್ರಗಳು ತೀವ್ರವಾಗಿ ಖಂಡಿಸಿವೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.